ಹಲೋ ಎವ್ರಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತು ನಾನು ಟೊಮೆಟೊ ರಸಮ್ನ ತಿಳಿಸ್ತಾ ಇದ್ದೀನಿ ತುಂಬ ಡಿಫ್ರೆಂಟಾಗಿ ಬೇಗನೆ ಆಗೋಗುತ್ತೆ ಸುಮಾರು ವಿಧಾನದಲ್ಲಿ ಮಾಡ್ಬೋದು ಬಟ್ ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ ಬೇಗನೆ ಆಗೋಗುತ್ತೆ ರಸಮ್ ಅನ್ನೋದು ಇದು ಜಾಸ್ತಿ ಹುಳಿನೂ ನಿಮಗೆ ಆಗೋದಿಲ್ಲ ಅಂದರೆ ಅಸಿಡಿಟಿ ಆಗುತ್ತಲ್ಲ ಅದೆಲ್ಲ ಆಗೋದಿಲ್ಲ ಈ ರೀತಿ ರಸಮ್ ಮಾಡಿದ್ರೆ ಸೊ ಖಂಡಿತ ಟ್ರೈ ಮಾಡಿ ಈಗ ನಾನು ನಾಲ್ಕೇ ನಾಲ್ಕು ಟೊಮೆಟೋನ ತೊಗೊಂಡಿದ್ದೀನಿ ಈ ಮಧ್ಯಭಾಗ ಯಾವತ್ತೂ ತಿನ್ನಬಾರ್ದು ಅಂತ ಅಂತಾರೆ ನಾವು ಕಟ್ ಮಾಡಿ ಹಾಕಲಿ ಅಥವಾ ಬೇಯಿಸೋದಕ್ಕೆ ಆಗಲಿ ಅಥವಾ ಪೇಸ್ಟ್ ಮಾಡಿದ್ರೂ ಕೂಡ ಈ ಮಧ್ಯಭಾಗ ತೋಟ ಭಾಗನ ತೆಗೆದು ನಾವು ಯೂಸ್ ಮಾಡಬೇಕು ಸೊ ನಾನು ಆ ತೋಟ ಭಾಗನೆಲ್ಲ ಕಟ್ ಮಾಡಿಬಿಟ್ಟು ಆ ನೀಟಾಗಿ ಟೊಮೆಟೊನ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನೇನು ನೀರು ಹಾಕಿದ್ರೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಫೈನಾಗೆ ನೀವು ಪೇಸ್ಟ್ ಮಾಡಿ ನೆಕ್ಸ್ಟ್ ಇವಾಗ ಒಂದು ಪಾತ್ರೆ ತಗೊಂಡು ಡೈರೆಕ್ಟಾಗಿ ನಾನು ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಈ ಪೇಸ್ಟನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾನು ಸುಮಾರು ನಾಲ್ಕು ಟೊಮೆಟೊಗೆ ಒಂದರಿಂದ ಎರಡು ಲೋಟದಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ಒಂದು ಎರಡು ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ ಈಗ ಮಿಕ್ಸಿ ಮಾಡಿದ್ರಲ್ಲ ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನೀರು ಹಾಕಿಬಿಟ್ಟು ನಾನು ಕ್ಲೀನ್ ಮಾಡಿಕೊಂಡು ಇನ್ನೊಂದು ಅರ್ಧ ಲೋಟ ನೀರು ಹಾಕಿ ಹಾಕ್ತಾಯಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಆಗಿದೆ ನೀರಾಗೇ ಆಗಿದೆ ಅಂತಂದ್ಬಿಟ್ಟು ತುಂಬ ನೀರಂತಲ್ಲ ನಾನು ಎರಡರಿಂದ ಎರಡೂವರೆ ಲೋಟ ಅಷ್ಟು ಹಾಕಿದ್ರೂ ನೀವು ಪರವಾಗಿಲ್ಲ ಆಗುತ್ತೆ ನಂತರ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಸೌಟು ಇಟ್ಟು ಈ ರೀತಿ ಪ್ಲೇಟ್ ಮುಚ್ಚೋದ್ರಿಂದ ಕುದಿಯೋದು ಕುದೀತಾ ಇರುತ್ತೆ ಬಟ್ ಹೊರಗೆ ಏನು ಚೆಲ್ಲೋಲ್ಲ ಅಲ್ವಾ ಸೊ ಆ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ನಾನು ಪಕ್ಕ ಸ್ಟೌವ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇನ್ನೊಂದು ಕಡೆ ಅಲ್ಲಿ ನಾನು ರಸಮ್ ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ಚಿಕ್ಕ ಬಾಣಲಿಯನ್ನು ತಗೊಂಡು ಎಣ್ಣೆ ಏನು ಹಾಕೋದು ಬೇಡ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೋಣ ಇದನ್ನು ಜೀರಿಗೆ ಒಂದು ಎರಡು ಟೀ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಸೇಮ್ ಕ್ವಾಂಟಿಟಿ ಪೆಪ್ಪರ್ ಮೆಣಸು ಕೂಡ ಎರಡು ಟೀ ಹಾಕ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಸಾಸಿವೆಯನ್ನು ಒನ್ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಅರ್ಧ ಟೀ ಸ್ಪೂನಷ್ಟು ಇದ್ದೀನಿ ಇದನ್ನೆಲ್ಲ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಟಪಟ ಅಂತ ಬರುತ್ತೆ ಸೌಂಡು ಹಾಗೆಯೇ ಒಂದು ಗಮ್ ಅಂತ ಸ್ಮೆಲ್ ಬರುತ್ತಲ್ವ ಸೊ ಆ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ಜೀರಿಗೆ ಹಾಗೆ ಮೆಂತ್ಯ ಕಾಳಿದೆ ಅಲ್ವಾ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಟರ್ನ್ ಆಗುತ್ತಲ್ವಾ ಸೊ ಆ ರೀತಿ ಬಂದರೆ ನಮಗೆ ಚೆನ್ನಾಗಿ ಆಗಿದೆ ಅಂತ ಅರ್ಥ ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಸೊ ಆಗ ನೀವು ಗ್ಯಾಸ್ ಆಫ್ ಮಾಡ್ಕೊಬಿಡಿ ಮತ್ತು ಇದನ್ನು ಚೆನ್ನಾಗಿ ಆರ್ಲಿಕ್ಕೆ ಬಿಡೋಣ ನಂತರ ನಾವು ಪೌಡ್ರ್ ಮಾಡ್ಕೋಬೋದು ಈಗ ಇನ್ನೊಂದು ಕಡೆ ನಾನು ಟೊಮೆಟೊ ಪೇಸ್ಟನ್ನ ಹಾಕಿ ನಾನು ರಸ ಮಾಡಲಿಕ್ಕೆ ಚೆನ್ನಾಗಿ ಕುದಿಸ್ತಾ ಇದ್ದೀನಲ್ವ ನಾನು ಹಸಿ ಟೊಮೆಟೋನ ಪೇಸ್ಟ್ ಮಾಡಿ ಹಾಕಿದಾಗ ಕಲರ್ ಸ್ವಲ್ಪ ಕಡಿಮೆ ಇತ್ತು ಇವಾಗ ನೋಡಿ ಇದು ನೀರಲ್ಲಿ ಚೆನ್ನಾಗಿ ಬೇಯ್ತಾ ಇದ್ದರೆ ಹಸಿ ವಾಸನೆ ಎಲ್ಲ ಹೊಟ್ಟೋಗುತ್ತೆ ರಸಮ್ಗೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಸಾರಿನ ಕನ್ಸಿಸ್ಟೆನ್ಸಿ ರಸಮ್ ಕನ್ಸಿಸ್ಟೆನ್ಸಿ ಅನ್ನೋದು ರೆಡಿಯಾಗಿದೆ ಒಳ್ಳೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೆಟೊ ಕಲ್ಲರ್ ಅನ್ನೋದು ಈ ಕಡೆ ಈಗ ಪೌಡ್ರ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಆರಿದೆ ಸೊ ಇದನ್ನು ನಾವು ಗ್ಯಾಸ್ ಕಮ್ಮಿ ಇಟ್ಬೇಡೋಣ ಇವಾಗ ಇದು ಚೆನ್ನಾಗಿ ಟೊಮೆಟೊ ಚೆನ್ನಾಗಿ ಕುದೀತಾ ಇರಲಿ ಟೊಮೆಟೊ ರಸಮ್ ಅನ್ನೋದು ಚೆನ್ನಾಗಿ ಕುದೀತಾ ಇರುತ್ತಲ್ವ ಸೊ ಇವಾಗ ಪಕ್ಕದಲ್ಲಿ ನಾನು ಕುಟಾಣಿ ಎತ್ಕೊಂಡು ಪೌಡ್ರ್ ಮಾಡಲಿಕ್ಕೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನೀವು ಕುಟಾಣಿಯನ್ನು ಯೂಸ್ ಮಾಡ್ಬೋದು ಅಥವಾ ನೀವು ಮಿಕ್ಸಿಗನ್ನು ಹಾಕ್ಬೋದು ಮಿಕ್ಸಿಗೆ ಹಾಕಿದ್ರೂ ತೀರಾ ಪೌಡರ್ ರೀತಿ ಮಾಡ್ಕೋಬೇಡಿ ಸ್ವಲ್ಪ ತರಿತರಿ ರೀತಿ ಮಾಡ್ಕೊಳ್ಳಿ ನಾನು ಅಲ್ಲೂ ಅಷ್ಟೇ ಸ್ವಲ್ಪ ತರಿತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಟೆಕ್ಸ್ಚರ್ ಈ ರೀತಿ ಬರುತ್ತೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ತೀರಾ ನೈಸಾಗೆಲ್ಲ ಆಗೋದು ಬೇಕಾಗಿಲ್ಲ ಈ ರೀತಿ ಇದ್ದರೆ ಪರ್ಫೆಕ್ಟಾಗಿ ರುಚಿ ಚೆನ್ನಾಗಿ ಬರುತ್ತೆ ನಾವು ಪೌಡರ್ ಮಾಡಿದಾಗ ನೈಸ್ ಮಾಡ್ಕೋಬೋದು ಅಥವಾ ತರಿನೇ ಮಾಡ್ಕೋಬೇಕು ಅಂತ ಹೇಳ್ತಿರಲ್ವ ಅದ್ರನಲ್ಲೂ ಕೂಡ ನಮಗೆ ರುಚಿ ಅನ್ನೋದು ತುಂಬ ಡಿಫ್ರೆಂಟ್ ಬರುತ್ತೆ ತೀರಾ ನೈಸ್ ಪೌಡರ್ ಮಾಡಿದ್ರೆ ರುಚಿ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಸ್ವಲ್ಪ ತರಿಯಾಗಿದ್ರೇ ಈ ರಸಮ್ಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಸೊ ಖಂಡಿತ ಹಾಗೆಯೇ ಮಾಡಿ ಸೊ ಈಗ ಪೌ ಪೌಡರ್ ಎಲ್ಲ ಆಗೋಯಿತು ಈಗ ಮತ್ತೆ ನಾನು ಒಗ್ಗರಣೆಯನ್ನು ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಸುಮಾರು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಪಾನಲ್ಲಿ ನಂತರ ನಾನು ಸಾಸಿವೆ ಒನ್ ಟೀ ಸ್ಪೂನು ಬೆಳ್ಳುಳ್ಳಿ ಎರಡು ಗಡ್ಡೆನ ಯೂಸ್ ಮಾಡಿದ್ದೀನಿ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟೆ ಹಾಕಿ ಇಲ್ಲದ್ರೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜಜ್ಜಿಬಿಟ್ಟು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಒಣಮೆಣ್ಸಿನ್ಕಾಯಿ ಒಂದು ಮೂರನ್ನು ಹಾಕಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ಬೆಳ್ಳುಳ್ಳಿ ಅನ್ನೋದು ತೀರಾ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತಲ್ವ ಆ ರೀತಿ ಆದರೆ ತುಂಬ ಚೆನ್ನಾಗಿರುತ್ತೆ ಒಂದು ಕಾಲಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕಿದ್ದೀನಿ ಸ್ವಲ್ಪ ಇಲ್ಲಿ ಹಿಂಗನ್ನ ಹಾಕ್ಕೊಳ್ಳಿ ಹಿಂಗು ಹಾಕಿದ್ದೆ ನಾನು ಸೊ ಅದು ಕ್ಯಾಪ್ಚರ್ ಮಾಡಿಲ್ಲ ಅನಿಸುತ್ತೆ ಸರಿಯಾಗಿ ಹಿಂಗೆ ಸ್ವಲ್ಪ ಒಂದು ಅರ್ಧ ಟೀ ಅಷ್ಟು ಹಿಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಫ್ಲೇವರ್ ಇನ್ನೂ ಕಡಿಮೆ ಬೇಕಂದ್ರೆ ಒಂದು ಕಾಲು ಟೀ ಸ್ಪೂನ್ ಕೂಡ ನೀವು ಯೂಸ್ ಮಾಡ್ಬೋದು ಮತ್ತು ನಾನು ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ ನೋಡಿ ಡೈರೆಕ್ಟಾಗಿ ಈ ಒಗ್ಗರಣೆಯನ್ನು ಈ ಕುದಿತಾ ಇರುವಂತಹ ಟೊಮೆಟೊ ನೀರಿದೆ ಅಲ್ವಾ ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಆಗಿದೆ ಅಂತ ನೋಡ್ತಾ ಇದ್ರೆ ತುಂಬ ಇಷ್ಟ ಆಗುತ್ತೆ ಊಟ ಮಾಡಬೇಕು ಅಂತ ನೀವು ಬೇಳೆ ಸಾರು ಜೊತೆ ಮಾಡ್ಕೊಬೋದು ಅಥವಾ ಡೈರೆಕ್ಟ್ ಬಿಸಿ ಅನ್ನೋ ಜೊತೆ ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ನಂತರ ಈ ನಾವು ನಾವಿವಾಗ ಹಾಕೋಣ ಈ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಹಸಿ ಕರಿಬೇವ್ನೆಲೆನ ಹಾಕ್ತಾಯಿದ್ದೀನಿ ಹಸಿ ಕರ್ಬೇವು ಹಾಕೋದ್ರಿಂದ ಕೂಡ ಒಂದೊಳ್ಳೆ ಸ್ಮೆಲ್ ಬರುತ್ತಲ್ವ ರಸಮ್ಗೆ ಸೊ ಹಾಕ್ತಾಯಿದ್ದೀನಿ ಈಗ ಲಾಸ್ಟಲ್ಲಿ ಡೈರೆಕ್ಟಾಗಿ ಇದೇ ನೀರಿಗೆ ನಾನು ಈ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ತಾಯಿದ್ದೀನಿ ಈ ಹುಣ್ಶನ್ ರಸ ಬೇಕಿದ್ದರೆ ಹಾಕ್ಕೋಬೋದು ತುಂಬ ಜನಕ್ಕೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋದರಿಂದ ಹುಣ್ಸೆನ್ ಇಷ್ಟಪಡಲ್ಲ ಬಟ್ ನಾನು ಇದು ರಸಮಲ್ಲಿ ಹಾಕಿಲ್ಲ ಈಗ ನಾನು ಯೂಸ್ ಮಾಡಿದ್ದು ಕಲ್ಲುಪ್ಪು ಕಲ್ಲುಪ್ಪನ್ನ ರುಚಿಗೆ ಹಾಕಿದ್ದೀನಿ ಹಾಗೆಯೇ ಇದು ನೋಡಿ ರಸಂ ಪೌಡರ್ ಮಿಸ್ ಮಾಡಿದಿರೋ ರಸಂ ಪೌಡರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ನೀವು ರೆಸಿಪಿನ ನಾನು ಉಪ್ಪಾಕಿ ಸ್ಟಾಪ್ ಮಾಡೋದಲ್ಲ ಅಲ್ಲಿಗೆ ನೀವು ಸ್ಟಾಪ್ ಮಾಡಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿ ರಸಮ್ ಆಫ್ ಮಾಡ್ಬೋದು ಇಲ್ಲಿ ನಾನೀಗ ಮಾಡಿದ್ನಲ್ಲ ಒಂದೂವರೆ ಟೀ ಸ್ಪೂನಷ್ಟು ನಾನು ರಸಂ ಪೌಡರ್ನ ಹಾಕಿದ್ದೀನಿ ನೀವು ಯಾವ ರಸಂ ಪೌಡರ್ ಮನೆಯಲ್ಲಿ ಯೂಸ್ ಮಾಡ್ತೀರೋ ಅದನ್ನು ನೀವು ಒಂದೂವರೆ ಟೀ ಸ್ಪೂನಷ್ಟು ಹಾಕಿಬಿಟ್ಟು ನಂತರ ಲಾಸ್ಟಲ್ಲಿ ಉಪ್ಪು ಖಾರನ ಟೆಸ್ಟ್ ಮಾಡ್ಕೊಳ್ಳಿ ಬೇಕಿದ್ದರೆ ಹುಣಸೆ ಹಣ್ಣು ಆಗ್ಬೋದು ಅಥವಾ ಬೇಡ ನಾನಿಲ್ಲಿ ಹುಣಸೆ ಹಣ್ಣು ಹಾಕಿಲ್ಲ ರಸಮ್ ಚೆನ್ನಾಗಿ ಕುದೀತಾ ಇದೆ ಇನ್ನೇನು ಆಫ್ ಮಾಡ್ಕೋಬೇಕು ಗ್ಯಾಸ್ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ತುಂಬ ಡಿಫ್ರೆಂಟಾಗಿರುತ್ತೆ ನಾವು ಡೈರೆಕ್ಟಾಗಿ ಟೊಮೆಟೊ ಹಸಿ ಟೊಮೆಟೊನ ರುಬ್ಬಿ ಈ ರಸಮ್ನ ಮಾಡಿರೋದ್ರಿಂದ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೀವು ಒಗ್ಗರಣೆಗೆ ಟೊಮೆಟೊ ಹಾಕಿದ್ರೆ ಬೇರೆ ಟೇಸ್ಟು ಒಗ್ಗರಣೆ ಹಾಕದಿರ ರುಬ್ಬಿ ಹಾಕಿದ್ರೆ ಬೇರೆ ಟೇಸ್ಟು ಖಂಡಿತ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್